ರಾಜಸ್ಥಾನದಲ್ಲೂ ಹೊಸ ಮುಖ್ಯಮಂತ್ರಿ ಅಂದ್ರೆ ರೇಸ್ನಲ್ಲೇ ಇರಲ್ಲ ಲಿಸ್ಟ್ನಲ್ಲೇ ಅವರ ಹೆಸರಿಲ್ಲ ಅಂತ ಆಯ್ಕೆ ಇಲ್ಲೂ ಕೂಡ ಆಗಿದೆ ಛತ್ತೀಸ್ಗಢ ಮಧ್ಯಪ್ರದೇಶದ ರೀತಿಯಲ್ಲೇ ರಾಜಸ್ಥಾನದಲ್ಲೂ ಹೊಸ ಮುಖಕ್ಕೆ ಮಣೆ ಹಾಕಿದೆ ಮುಂದಿನ ಲೋಕಸಭಾ ಚುನಾವಣೆಗಾಗಿ ಹೊಸ ಮುಖ ಆಯ್ಕೆ ಮಾಡಿದೆ ಬಿಜೆಪಿಯ ಹೈ ಕಮಾಂಡ್ तंत्रगारिके पक्षदल्लू मुंबरुवंत एमपी इलेक्षन अथवा लोकसभा चुनावे गुरी तंत्र स्ट्राटेजी तंत्रगारिके इल्लू कूड़ा जो भजन लाल शर्मा अमित शाह आप्त अंत कूड़ा मध्यप्रदेश छत्तीसगढ़ आय्के अच्छरी आय्के इल्लू कूड़ा मुख के मणे हाकिदारे लिस्टल्ले इवर हेसरिरल्ल अंतवर्न तंद हाकुवंतद्दु बीजेपी ओंदु रीति नया तंत्रगारिके इत्तीचिन दिनगळल्लि अदु हलवु राज्यगळल्लि प्रयोग माड्को बंदु सक्सेस् आगिदारे इल्लू कूड़ा हागे आगिदे नूतन सीएम यारप्प राजस्थानक्के मुख्यमंत्रिगळु अंद्रे इन्नु मुंदक्के भजन लाल शर्मा अवरु राजस्थानदल्लू होस मुख्यमंत्री ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡುತ್ತಾರೆ ಶಬೀರ್ ಬಿಜೆಪಿ ಅಂತಲ್ಲ ಈಗ ಯಾವುದೇ ಪಕ್ಷಗಳು ಕೂಡ ಏನೇ ತಂತ್ರಗಾರಿಕೆ ಮಾಡಿದ್ರು ಯಾರನ್ನೇ ಹೊಸದಾಗಿ ನೇಮಕ ಮಾಡಿದ್ರು ಅದು ಅಧ್ಯಕ್ಷ ಹುದ್ದೆ ಆಗಿರಬಹುದು ಮುಖ್ಯಮಂತ್ರಿ ಆಗಿರಬಹುದು ಮತ್ತೊಂದು ಎಲ್ಲವೂ ಕೂಡ ಎಂಪಿ ಚುನಾವಣೆಯನ್ನ ಗುರಿಯಾಗಿಸಿಕೊಂಡೇ ಮಾಡುತ್ತಾರೆ ಇದು ಕೂಡ ಹಾಗೆ ಅಂತ ಹೇಳಬಹುದು ಹೌದು ಅನ್ನೋದಾದ್ರೆ ಏನು ಉಪಯೋಗ ಆಗಬಹುದು ಇದರಿಂದ ಎಂಪಿ ಚುನಾವಣೆಗೆ ಬಿಜೆಪಿಗೆ ಅಂತ ವಿಜಯ ಇಲ್ಲಿ ಎಂಪಿ ಚುನಾವಣೆ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಹೈ ಕಮಾಂಡ್ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನು ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅದು ಏನು ಅಂದ್ರೆ ಬಿಜೆಪಿಯ ಹಿರಿಯ ನಾಯಕರು ಅಥವಾ ಬಿಜೆಪಿ ಅಂದ್ರೆ ಆ ನಾಯಕರ ಹೆಸರು ಅಗ್ರಸ್ಥಾನದಲ್ಲಿ ಬರ್ತಾ ಇತ್ತು ಆ ರೀತಿಯಾದಂತ ಒಂದು ಇತಿಹಾಸ ಅಥವಾ ಹಿನ್ನೆಲೆ ಏನಿದೆ ಆ ಒಂದು ಪದ್ಧತಿ ಏನಿದೆ ಅದನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಶುರು ಮಾಡಿರುವಂತದ್ದು ಯುವ ನಾಯಕರಿಗೆ ಸಂಘಟನೆಯಲ್ಲಿ ಇರುವಂತವರಿಗೆ ಪಕ್ಷವನ್ನ ಸಂಘಟನೆ ಮಾಡಿದಂತ ಕಾರ್ಯಕರ್ತರಿಗೆ ಹೊಸದಾಗಿ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡಿಕೊಡೋ ಮೂಲಕ ಯಾರೇ ಅಂದ್ರೆ ಬಿಜೆಪಿ ಅಲ್ಲಿ ಕೆಲಸ ಮಾಡಿದಂತವರಿಗೆ ಯಾರಿಗೆ ಬೇಕಾದರೂ ಕೂಡ ಯಾವಾಗ ಬೇಕಾದರೂ ಅವಕಾಶ ಒದಗಿ ಬರಬಹುದು ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡ್ತಾ ಇರುವಂತದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಪದೇ ಪದೇ ಸಿಎಂ ಆದವರೆ ಸಿಎಂ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆದವರೆ ಉಪಮುಖ್ಯಮಂತ್ರಿಗಳಾಗಬೇಕು ಅಧಿಕಾರ ಅನ್ನುವಂತದ್ದು ಒಬ್ಬ ವ್ಯಕ್ತಿಗೆ ಪಕ್ಷದಿಂದ ಸೀಮಿತವಾಗಿರುವಂತದ್ದು ಬೇಡ ಎಲ್ಲರಿಗೂ ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಈ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳತಾ ಇದೆ ಅಂತ ಅನ್ನಿಸ್ತಾ ಇರುವಂತದ್ದು ಹೀಗಾಗಿ ನಾವು ಛತ್ತೀಸ್ಗಢದ ವಿಚಾರದಲ್ಲಿ ನೋಡಬಹುದು ಮಧ್ಯಪ್ರದೇಶದ ವಿಚಾರದಲ್ಲಿ ನೋಡಬಹುದು ಈಗ ರಾಜಸ್ಥಾನದ ವಿಚಾರದಲ್ಲಿ ಆಗಿರಬಹುದು ಯಾರು ಪಕ್ಷದ ಜೊತೆಗೆ ಮತ್ತೆ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಆದ್ಯತೆಯನ್ನು ಕೊಡೋ ಮೂಲಕ ಇತರರಿಗೂ ಕೂಡ ಪಕ್ಷದಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಸಂಘಟನೆಯಲ್ಲಿ ಭಾಗವಹಿಸುವಕ್ಕೆ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡುವಂತದ್ದು ಇದು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸುತ್ತೆ ಯಾಕೆಂದ್ರೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ರೆ ಪಕ್ಷ ಮುಂದೊಂದು ದಿನ ನನ್ನನ್ನ ಖಂಡಿತವಾಗಿ ಗುರುತಿಸುತ್ತೆ ಅನ್ನುವಂತ ಒಂದು ಸಂದೇಶ ಅವರಿಗೆ ರವಾನೆ ಆಗುತ್ತೆ ಈ ನಿಟ್ಟಿನಲ್ಲಿ ಹಿರಿಯ ನಾಯಕರು ಏನಿದ್ರು ಆ ಪ್ರತಿ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸಾಂಪ್ರದಾಯಿಕವಾಗಿ ಯಾರು ಮುಖ್ಯಮಂತ್ರಿಗಳು ಆಗ್ತಾ ಇದ್ರು ಅವರನ್ನ ಪಕ್ಕಕ್ಕೆ ಇಟ್ಟು ಹೊಸ ನಾಯಕರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಈ ಮೂಲಕ ಮಾಡಿದೆ ಇದೊಂದು ಕಾರ್ಯಕರ್ತರ ಪಡೆಗೆ ದೊಡ್ಡ ಸಂದೇಶವನ್ನ ರವಾನೆ ಮಾಡುತ್ತೆ ವಿದ್ಯಾ ವೆಲ್ ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ ಗೆ ಏನ್ ಬೇಕಾದರೂ ಬಿಜೆಪಿ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರು ಇವರು ಅದಿರಲಿ ಆದ್ರೆ ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿದ್ದಂತೆ ಭಜನ್ ಲಾಲ್ ಶರ್ಮಾ ಅವರಿಗೆ ಸಿಎಂ ಸ್ಥಾನ ಒಲಿದು ಬಂದಿರುವಂತದ್ದು